ಎಂಬಲ್ಲಿಯನ್ನು ಭಾವಳಿ ಇದ್ದಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೇ ವಸ್ತು ಚೈತನ್ಯಾತ್ಮಕನಾದೆ, ಇಂತಿ ಬಸವಾಕ್ಷರತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೇವಯ್ಯ ಗುಹೇಶ್ವರ. ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಶರಣ ಸಂಕುಲಕ್ಕೆ ಶರಣು ಶರಣಾರ್ಥಿ. ಬಸವಣ್ಣನವರು ಅಂದು ಇಂದು ಮುಂದು ಅಂತ ಅನ್ನುವಂಥ ವಿಷಯವನ್ನು ಕುರಿತು, ಆದರೆ ಏನು ಮಾತಾಡಬೇಕು ಅಂತ ಅನ್ನೋವಂಥದ್ದನ್ನು ಅಂದು ಇಂದು ಮುಂದು ಅಂತ ಅನ್ನುವಂಥ ವಿಚಾರ ಕುರಿತು ಯೋಚನೆ ಮಾಡಲಿಕ್ಕೆ ಹೋದರೆ ಅಪ್ಪ ಬಸವಣ್ಣ ಒಂದು ಮಾತು ಹೇಳ್ತಾರೆ, ಅಂದು ಇಂದು ಮತ್ತೊಂದೆನ ಬೇಡ, ಅಂದು ಇಂದು ಮತ್ತೊಂದೆನ ಬೇಡ, ದಿನವಿಂದೇ ಶರಣೆಂಬುವವಂಗೆ ದಿನವೆಂದೇ. ಈ ಮಾತು ಎಷ್ಟು ಸ್ವಾರಸ್ಯ ಇದೆ ನೋಡಿ. ದಿನ ಹಿಂದೆ ಶರಣೆಂಬುವವಂಗೆ ಕೂಡಲ ಸಂಗಮ ದೇವನ ಮಾಣದೆ ನೆನೆವಂಗೆ ದಿನವಿಂದೆ. ಅಂದು ಇಂದು ಮುಂದು ಅಂತನ್ನುವಂಥ ಕಲ್ಪನೆ ಅಲ್ಲ ಅಂತಾರವರು. ಈಗ ಯಾರು ಮಾತು ಕೇಳಬೇಕು? ಈಗ ನಿಮ್ಮ ವಿಷಯವನ್ನು ಕುರಿತು ಮಾತನಾಡ್ಲಿಕ್ಕೆ ಹೋದ್ರೆ ಅಪ್ಪ ಬಸವಣ್ಣ ಹೇಳ್ತಾನೆ, ಅಂದು ಇಂದು ಮತ್ತೊಂದೆನ ಬೇಡ ಅಂತ. ಆದರೆ ಇದರ ಅರ್ಥ ಎರಡಕ್ಕೂ ಒಂದು ಸಮನ್ವಯ ಇದೆ. ಏನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ನಮ್ಮ ಹೆಜ್ಜೆಯನ್ನು ಸರಿಯಾಗಿ ಇಡಬೇಕಾದ್ರೆ ಹಿಂದಣ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆಯ ನೆಡಬಾಗದು ಅಂತ ಅನ್ನುವಂಥ ಮಾತನ್ನು ಪ್ರಭುದೇವರು ಹೇಳ್ತಾರೆ. ನಾವು ನಿಂತ ನೆಲೆ, ನಿಂತ ನೆಲ ಇದು ನಮಗೆ ಸರಿಯಾದ ರೀತಿಯಿಂದ ನಮ್ಮ ಕೈಯಲ್ಲಿದ್ದರೆ ನಾವು ಮುಂದಿನ ಹೆಜ್ಜೆಯನ್ನು ಗಟ್ಟಿಯಾಗಿ ಊರಲಿಕ್ಕೆ ಅವಕಾಶ ಆಗ್ತದೆ. ಈ ದೃಷ್ಟಿಯಲ್ಲಿ ಈ ಶರಣತತ್ವದ ವಿಚಾರಗಳನ್ನು ಕುರಿತು ಚಿಂತನೆ ಮಾಡುವಾಗ ಅಂದು ಇಂದು ಅಂತ ಅನ್ನುವಂಥ ವ್ಯವಸ್ಥೆ, ಮುಂದು ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಚಿಂತನೆ ಮಾಡುವುದರಲ್ಲಿ ಇದು ಒಂದು ರೀತಿಯಲ್ಲಿ ನಾವು ನಮ್ಮ ಆತ್ಮವಿಮರ್ಶನೆ ಮಾಡಿಕೊಳ್ತಕ್ಕಂಥದ್ದು. ಹೌದು, 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು, ನಾವು ಹೇಳ್ತೇವೆ ಅನುಭವ ಮಂಟಪವನ್ನು ಕಟ್ಟಿ ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ದಾಸೋಹವನ್ನು ಮಾಡ್ತಾ ಅತ್ಯದ್ಭುತವಾದಂಥ ರೀತಿಯಲ್ಲಿ ಶರಣ ಸಂಸ್ಕೃತಿಯನ್ನು ಬೆಳೆಸಿ ಅದನ್ನು ಲೋಕೋತ್ತರವಾಗಿ ಅದನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು. ಹೌದು, ಅದೆಲ್ಲ ಸರಿ. ಆದರೆ ಒಂದು ಮಾತನ್ನು ನಾವು ಕುರಿತು ಚಿಂತನೆ ಮಾಡಬೇಕು. 12ನೇ ಶತಮಾನದಲ್ಲಿ ಅಂದು ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು ಕೇವಲ 36 ವರ್ಷ. ಕಲ್ಯಾಣ ಭಕ್ತಿಗೆ ಬೀಡಾದದ್ದು 36 ವರ್ಷ ಅವರೇ ಹೇಳುತ್ತಾರೆ. ಅದೇ ರೀತಿಯಲ್ಲಿ ಅನುಭವಕ್ಕೆ ಸದನವಾದದ್ದು 27 ವರ್ಷ. 36 ವರ್ಷ ಅವರು ಕಲ್ಯಾಣದ ಅಂಗಳದಲ್ಲಿ ನಿಂತರು, ಅನುಭವ ಮಂಟಪವನ್ನು ಹರಳುಗಟ್ಟಿಸಿ 27 ವರ್ಷಗಳ ಕಾಲ ಅದು ಸಂಪೂರ್ಣವಾದಂಥ ರೀತಿಯಲ್ಲಿ ತನ್ನ ಕಾರ್ಯವನ್ನು, ಬೆಳಕು ಹಂಚುವ ಕಾರ್ಯವನ್ನು ಮಾಡಿಕೊಂಡು ಬಂತು. ಟೋಟಲ್ ಎಷ್ಟು? 36 ವರ್ಷ. 36 ವರ್ಷದಲ್ಲಿ ಆ ಬಸವಪ್ರಭೆಗೆ ಸಂಪೂರ್ಣವಾಗಿ ಬೆಳಕಾದವರ ಸಂಖ್ಯೆ ಎಷ್ಟು? 96,000. ಅದರಲ್ಲಿ ಎಂತೆಂಥವರು ಈ ಜೀವನದಲ್ಲಿ ಬೆಳಕೇ ನೋಡದೇ ಇರತಕ್ಕಂಥವರು, ಅಕ್ಷರ ಅನ್ನುವುದು ಇದೆ ಎನ್ನುವುದೇ ಗೊತ್ತಿಲ್ಲದೆ ಇರತಕ್ಕಂಥ ಸಂಪೂರ್ಣವಾಗಿ ದೀನ ಅನಾಥ ದುಃಖಿತರು, ದನಿಯಿಲ್ಲದವರು, ಅವರನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ಮಹಾಜ್ಞಾನಿಗಳನ್ನಾಗಿ, ಕಾಯಕ ನಿಷ್ಠರನ್ನಾಗಿ, ದಾಸೋಹ ಸಂಪನ್ನರನ್ನಾಗಿ, ನ್ಯಾಯ ನಿಷ್ಠರಿ, ದಾಕ್ಷಿಣ್ಯಪರರಲ್ಲದ ಮಾರ್ಗದಲ್ಲಿ ಅವರನ್ನು ಎರಕ ಹೊಯ್ದು ಅವರನ್ನು ಅದ್ಭುತವಾಗಿ ಬೆಳೆಸಿದ್ದು
ಇದಕ್ಕೆ ಅವರು ಮಾಡಿದ ಕಾರ್ಯ ಕೇವಲ 36 ವರ್ಷ. ಎಷ್ಟು ಜನ ಅಲ್ಲ ಬೀದಿ ಕಸ ಗುಡಿಸುವಂತ ಸತ್ಯಕ್ಕ ಹೇಳ್ತಾಳೆ, ಬೀದಿಯಲ್ಲಿ ಬೇರೆಯವರ ಹಣ ಬಿದ್ದಿದ್ರೆ ಅದಕ್ಕೂ ಕಸಕ್ಕೂ ಯಾವ ವ್ಯತ್ಯಾಸವೂ ಇಲ್ಲದೆ ನೋಡ್ತಕ್ಕಂತಹ ನಿರ್ಲಿಪ್ತತೆ, ತನ್ನ ಕಾಯಕದಿಂದ ಬಂದದ್ದಲ್ಲದೆ ಬೇರೆ ಬೇಡ ಅಂತ ಅನ್ನುವಂತಹ ಒಂದು ಗಟ್ಟಿತನ. ಈ ಸಕ್ಕಿ ಆಸೆ ಯಮಗೇಕೆ, ಕೊಟ್ಟು ಬನ್ನಿ ಅಂತ ಗಂಡನಿಗೆ ಆದೇಶ ನೀಡತಕ್ಕಂತಹ ಲಕ್ಕಮ್ಮ. ಎಷ್ಟು ಲೆಕ್ಕದಲ್ಲಿ ಈ ರೀತಿ ಒಬ್ಬೊಬ್ಬರದ್ದು ನೀವು ಹೇಳ್ತಾ ಹೋದರೆ, ಬಿಟ್ಟವ್ವೇ ಸೋಮವ್ವೇ ಯಾರ್ಯಾರ ವಚನಗಳು, 60-70 ಜನ ಶರಣೆಯರ ವಚನಗಳೇನು ಸಿಗ್ತವೆ, ಅವ್ರು ಯಾರೂ ಸಹ ದೊಡ್ಡ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಲ್ಲ, ಯಾವುದೇ ನೆಲೆಯಲ್ಲಿ ಸಹಜವಾಗಿ ಬಂದವರು, ಅವರು ದನಿಯೇ ಇಲ್ಲದವರು. ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ನಿಲ್ಲಿಸಿದವರು ಬಸವಣ್ಣನವರು ಕೇವಲ 36 ವರ್ಷದಲ್ಲಿ. ಅವರ ಕಾಯಕ ನಿಷ್ಠೆ ಮತ್ತು ಅದರ ಪರಿಪೂರ್ಣತೆಯನ್ನು ತಂದು ತುಂಬಿದವರು, ಆ ನಡೆನುಡಿಗಳನ್ನು ಪರಿಪೂರ್ಣವಾದಂಥ ರೀತಿಯಲ್ಲಿ ಏಕಾಕಾರದಲ್ಲಿ ಸಮರಸ ಭಕ್ತಿಯಿಂದ ನಡೆಸುವಂತಹ ನೆಲೆಯನ್ನು ಸೃಷ್ಟಿ ಮಾಡಿಕೊಟ್ಟವರು, ಇಂಥವರ ಸಂಖ್ಯೆ ಎಷ್ಟು? ಅನುಭವ ಮಂಟಪ ತುಂಬಿ ತುಳುಕುವಷ್ಟು. ಇದಕ್ಕೆ ಅವರು ತೆಗೆದುಕೊಂಡ ಸಮಯ ಕೇವಲ 36 ವರ್ಷ. ಅಲ್ಲಿಂದ ಮುಂದೆ 850 ವರ್ಷಗಳ ಕಳ್ಕೊಂಡು ಬರ್ತಾ ಇದ್ದೇವೆ. ಬೇಡ, 15-16 ಶತಮಾನದಿಂದ ವಚನಗಳ ಸಂಪಾದನೆ, ಅದನ್ನು ಧ್ರುವೀಕರಣ, ಅದನ್ನು ವರ್ಗೀಕರಣ ಇತ್ಯಾದಿಗಳನ್ನೆಲ್ಲ ಮಾಡಿದ್ದು, ಅದೂ ಬೇಡ. 19-20 ಶತಮಾನದಲ್ಲಿ ಹಳಕಟ್ಟಿಯವರು, ಹರಡೇಕರ್ ಮಂಜಪ್ಪನವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಇದ್ದಂಥ ಎಲ್ಲ ಶಿವ್ಯೋಗಿಗಳು ಸೇರಿ ವಚನಗಳನ್ನು ಸಂಪೂರ್ಣವಾಗಿ ನೆಲೆಗೊಳಿಸಿ ಅದನ್ನು ಇವತ್ತಿನ ದಿವಸ ಲೋಕೋತ್ತರವಾಗಿ ನಮಗೆ ಸಿಗುವಂಥ ಮಾಡಿದ್ದು. ಇಷ್ಟೆಲ್ಲ ಮಾಡಿದ್ವಲ್ಲ ನಾವು, ಇವತ್ತು ನಮಗೆ ಎಲ್ಲ ಇದೆ. ವಚನಗಳನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಿಬಿಟ್ರೆ ಯಾವ ವಚನ ಹೇಗೆ ಬೇಕು ಅಂತ ಅನ್ನೋದನ್ನು ಹಾಗೆ ನಮ್ಮ ಕಣ್ಮುಂದೆ ತರುವಂಥ ಸನ್ನಿವೇಶ ಇದೆ ಇವತ್ತು. ಆದರೆ ಅವತ್ತು ಏನೂ ಇರಲಿಲ್ಲ. ಆದರೆ ಅಪ್ಪ ಬಸವಣ್ಣ ಅಷ್ಟು ಜನ ಶರಣರನ್ನು ಪರಿಪೂರ್ಣ ಜ್ಞಾನಿಗಳನ್ನಾಗಿ ಸೃಷ್ಟಿ ಮಾಡಿಕೊಟ್ಟ, ಇಷ್ಟೆಲ್ಲ ಅನುಕೂಲಗಳನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ವಿದ್ವಾಂಸರು, ಗುರುಗಳು, ಜಗದ್ಗುರುಗಳು, ಮಹಾಗುರುಗಳು ಎಲ್ಲ ಸೇರಿಕೊಂಡು ಒಬ್ಬ ಸತ್ಯಕ್ಕನನ್ನು, ಒಬ್ಬ ಲಕ್ಕಮ್ಮನನ್ನು, ಒಬ್ಬ ಪಿಟ್ಟವ್ವೆಯನ್ನು ತಯಾರು ಮಾಡಲಿಕ್ಕೆ ನಮಗಾಗಿಲ್ವಲ್ಲ, ಏನು ಕಾರಣ ನೋಡಿ. ಅಂದು ಇಂದು ಇವುಗಳ ನಡುವೆ ಏನು ಹೇಳಬೇಕು ನಾವು? ಅವ್ರಿಗೇನೂ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮಗೆ ನಮ್ಮ ಹೆಸರಿಂದ 3-4 ಡಿಗ್ರಿಗಳಿವೆ. ಅವ್ರಿಗೆ ಯಾವ ಅನುಕೂಲನೂ ಇರಲಿಲ್ಲ. ನಮಗೆ ಎಲ್ಲ ತತ್ವಶಾಸ್ತ್ರದಿಂದ ಹಿಡಿದು ಎಲ್ಲವನ್ನು ನಮ್ಮ ಕಣ್ಮುಂದೆ ತಂದಿಡ್ತಕ್ಕಂಥ ಇಂಟರ್ನೆಟ್ ಫೆಸಿಲಿಟಿ ಇದೆ ನಮ್ಮ ಕೈಯಲ್ಲಿ. ನಾವು ಹೇಳಿದ್ದನ್ನು ಅಕ್ಷರ ರೂಪದಲ್ಲಿ ತರ್ತಕ್ಕಂಥ ಯಂತ್ರಗಳಿವೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನು ತಕ್ಷಣ ಮುಟ್ಟುವಂತಹ ಇಂಟರ್ನೆಟ್ ಕನೆಕ್ಷನ್ ಇದೆ, ಗೂಗಲ್ ಇದೆ. ಆದರೂ ನಾವ್ಯಾಕೆ ಇನ್ನೂ ಗೂಗೆಗಳಾಗಿದ್ದೇವೆ? ಗೂಗೆ ಕಣ್ಣ ಕಾಣಲರಿಯದೆ ಸೂರ್ಯನ ಬೈಬಲ್. ಎಷ್ಟು ಸ್ವಾರಸ್ಯ ಇದೆ ನೋಡಿ. ನಾವೇನು ಇಲ್ಲ ಲೆಕ್ಕದಲ್ಲಿ. ಯಾವುದನ್ನು ನಾವು ತಿಳಿಬೇಕೋ ಅದನ್ನು ಬಿಟ್ಟು ಬೇರೆ ಇನ್ನೆಲ್ಲವನ್ನೂ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಾವು ನಮ್ಮ ಪಾಂಡಿತ್ಯ ಬಹಳ ದೊಡ್ಡದು. ಹೌದು, ನಮ್ಮನ್ನು ನೀವು ಹೊಗಳುತ್ತೀರಿ ಮಹಾಗುರುಗಳು ಅಂತ, ನಿಮ್ಮನ್ನು ನಾವು ಹೊಗಳುತ್ತೇವೆ ಮಹಾಪಂಡಿತರು ಅಂತ. ನಮ್ಮಿಬ್ಬರ ಈ ಪರಸ್ಪರ ಪ್ರಶಂಸೆಯ ನೆಲೆಯಲ್ಲಿ ಜನ ನಿಬ್ಬೆರಗಾಗಿ ನಮ್ಮಿಬ್ಬರನ್ನು ನೋಡ್ತಾ ಇದೆ. ಹೌದಲ್ಲ, ಇದು 19ನೆಯ ಶತಮಾನದಿಂದ 100 ವರ್ಷ ನಾವು ಕಳೆದಂಥ ಒಂದು ನೆಲೆ.
ಎಲ್ಲಿದ್ದೀವಿ ನಾವು? ಇವತ್ತು ನಾವೆಲ್ಲ ಸಂಪೂರ್ಣವಾದಂಥ ರೀತಿಯಲ್ಲಿ ಈ ಎಲ್ಲ ಶಾಸ್ತ್ರಗಳನ್ನು ವ್ಯವಸ್ಥೆಗಳನ್ನು ತಂದುಬಿಟ್ಟಿದ್ದೇವೆ ನಾವು. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ತನ್ನ ಸುತ್ತಲಿನ ಎಲ್ಲ ಜನಗಳನ್ನು ನೋಡಿದ. ತಾನು ಹುಟ್ಟಿ ಬೆಳೆದ ಅಗ್ರಹಾರದಲ್ಲಿದ್ದಂಥ ಪಂಡಿತರನ್ನು ಎಲ್ಲರನ್ನೂ ಗಮನಿಸಿದ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಏನಿದು ಸಮಾಚಾರ? ಅವರು ಏನು ಹೇಳ್ತಾರೆ ಅದರಂತೆ ಅವರು ನಡೀತಾ ಇಲ್ಲ, ತಾವು ಹೇಳೋದು ಬೇರೆ ನಡೆಯೋದು ಬೇರೆ. ಧರ್ಮಂ ಚರ ಅಂತ ಹೇಳುತ್ತೆ, ಸತ್ಯಂ ವದ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಸತ್ಯಂ ವದ ಅಂತ ಹೇಳಿ ಪಾಠ ಹೇಳೋರು ಸತ್ಯವನ್ನು ಮುಚ್ಚಿಟ್ಟು ಬರೀ ಸುಳ್ಳೇ ಹೇಳ್ತಾರೆ. ಧರ್ಮದಲ್ಲಿ ನಡೆಯಬೇಕು ಅಂತ ಅನ್ನೋರು ಅಧರ್ಮದ ಮಾರ್ಗದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಿಟ್ಟಿದ್ದಾರೆ. ಇಡೀ ಜಗತ್ತನ್ನು ದೈವೀಕರಣಗೊಳಿಸಬೇಕು ಅಂತನ್ನುವಂಥ ಮಂತ್ರಗಳನ್ನು ಬಾಯಲ್ಲಿ ಹೇಳ್ತಾರೆ, ಕೃಣ್ವಂತ ವಿಶ್ವಮಾರ್ಯಂ ಅಂತ. ಆದರೆ ನೀನು ಅಲ್ಲೇ ಬಿದ್ದಿರಬೇಕು ನೀನು ಅಂತ ಹೇಳಿ ಅವನನ್ನು ದೂರ ಇಡ್ತಾರೆ, ಜ್ಞಾನ ವಂಚಿತರನ್ನಾಗಿ ಮಾಡ್ತಾರೆ. ಆದರೆ ಎಲ್ಲಿಯೂ ಸಹ ಸ್ಪೃಶ್ಯ ಅಸ್ಪೃಶ್ಯ ಅಂತನ್ನುವಂಥ ಒಂದು ಭಾಗ ಯಾವುದೇ ವೇದಗಳಲ್ಲಿ ಉಪನಿಷತ್ನಲ್ಲಿ ಇಲ್ಲವೇ ಇಲ್ಲ. ಆದರೆ ಅದನ್ನು ತಂದು ಜನಗಳ ಮೇಲೆ ಹೇರ್ತಾರೆ, ಅವರನ್ನು ಅಜ್ಞಾನದಲ್ಲಿಟ್ಟು ತಾವು ಸ್ವಾರ್ಥಿಗಳಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದೇನಿದು, ಅಲ್ಲಿ ಬರೆದಿರೋದೇ ಬೇರೆ ಇಲ್ಲಿರೋದೇ ಬೇರೆ ಅಂತ ಹೇಳಿ ಬಸವಣ್ಣನವರು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡಿ, ಈ ಚಿಂತನೆ ಇದೆಯಲ್ಲ, ಅಂತರಂಗದ ನೆಲೆಯನ್ನು ನೋಡಿದಾಗ ಯಾವ ರೀತಿ ಅರ್ಥ ಆಗುತ್ತೆ ನೋಡಿ. ಆಯಿತು, ಇವರನ್ನೆಲ್ಲ ತಿದ್ದುವಂಥ ಅವಕಾಶ ನನಗಿದೆಯೋ ಇಲ್ವೋ, ನಾನಿನ್ನೂ ಬಾಲಕ. ಈ ಜಗತ್ತಿನಲ್ಲಿ ಇರುವಂಥ ಎಲ್ಲ ಕಸಕಡ್ಡಿಗಳನ್ನು ತೆಗೆಯುವಂಥ ಕೆಲಸಕ್ಕಿಂತಲೂ ಕಸಕಡ್ಡಿಗಳಿಲ್ಲದಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಮುಖ್ಯ. ಬೆರಣಿಯ ನಾಯಲೊಲ್ಲದೆ ಅಟ್ಟುಣ್ಣ ತೆರೆಹಿಲ್ಲವೆನಗೆ ಅಂತ ಹೇಳ್ತಾರೆ ಬಸವಣ್ಣವರು. ಬರೀ ಬೆರಣಿ ಆಯೋದೇ ಕೆಲಸ ಆದರೆ ಅಡುಗೆ ಮಾಡಿ ಊಟ ಮಾಡೋದೆ ಅವಾಗ. ಅದಕ್ಕೋಸ್ಕರ ಅದಿರಲಿ, ಅದು ಹಾಗೇ ಇರಲಿ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಏನು ಮಾಡಬೇಕು ಏನಪ್ಪ, ಎಲ್ಲ ಈ ರೀತಿ ಯೋಚನೆ ಮಾಡಿದಲ್ಲ, ನಡೆಯೊಂದು ಪರಿ ನುಡಿಯೊಂದು ಪರಿ ಅಂತ. ನೀನು ಹೇಗಿದ್ದೀಯಪ್ಪ ಅಂತ ಹೇಳಿ ತನ್ನ ಮನಸ್ಸನ್ನು ತಾವೇ ಕೇಳಿಕೊಂಡ್ರು. ಕೇಳಿಕೊಂಡಾಗ ಅವರ ಮನಸ್ಸಿಗೆ ಬಂದದ್ದು, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ. ಯಾಕೆ ಅಂದರೆ ಈ ಗುಂಪಿನಲ್ಲೇ ಬೆಳೆದಿದ್ದೇನೆ, ಅದಕ್ಕೋಸ್ಕರ ಇದೇನು ಒಂದಕ್ಕೊಂದು ಸಂಬಂಧ ಇಲ್ಲ. ಮತ್ತೇನು ಮಾಡಬೇಕು? ಈ ಕೊರತೆಯನ್ನು ತುಂಬಿಕೊಳ್ಳಬೇಕು. ಈ ಕೊರತೆ ಇದೆಯಲ್ಲ, ಇದು ಬಡತನ. ಅದಕ್ಕೆ ಅವರು ಹೇಳಿದ್ರು, ಭಕ್ತಿ ಇಲ್ಲದ ಬಡವ ನಾನಯ್ಯ. ಭಕ್ತಿ ಅಂದ್ರೇನು? ಭಕ್ತಿ ಅಂತ ಹೇಳಿದ್ರೆ ಶ್ರಾವಣ ಸೋಮವಾರದಿಂದ ಹಿಡಿದು ಕಾರ್ತಿಕ ಶುಕ್ರವಾರದವರೆಗೂ ಮಠಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಬಳಸ್ಕೊಂಡು ಅಲ್ಲೆಲ್ಲ ಬೇಕಾದಷ್ಟು ಅಡುಗೆ ಮಾಡಿಸಿ ಊಟಕ್ಕಿಟ್ಟು ಗದ್ದಲ ಹಾಕಿ ಭಜನೆ ಮಾಡಿ ತಾಳ ತಟ್ಟಿ ತಂಬೂರಿ ಮಾಡುವಂಥದ್ದು ಭಕ್ತಿನಾ? ಇದು ನಮ್ಮ ಆಚರಣೆ ಭಕ್ತಿ ಇರ್ಬೋದು, ಅದ್ರ ಬಗ್ಗೆ ನಮಗೆ ಯಾವುದೇ ಅಭಿನಿವೇಶ ಇಲ್ಲ, ಅದ್ರ ಬಗ್ಗೆ ನಮಗೆ ಯಾವುದೇ ಪರವಿರೋಧ ಅನ್ನುವಂಥ ಮಾತಿಲ್ಲ. ಆದರೆ ಅಪ್ಪ ಹೇಳದಂಥ ಬಸವಣ್ಣ ಹೇಳದಂಥ ಭಕ್ತಿ ಯಾವುದು ಅಂತ ಹೇಳಿದ್ರೆ, ಭಕ್ತಿ ಅಂದರೆ ಎರಡು ಒಂದಾಗುವುದು, ವಿಭಕ್ತಿ ಅಂದರೆ ಒಂದು ಮೂರಾಗುವುದು. ನಾವು ಹೇಳ್ತೇವೆ, ಅಣ್ಣ ತಮ್ಮದಿರೆಲ್ಲ ಒಟ್ಟಾಗಿದ್ದರು ಮನೆ ಭಾಗ ಆಯಿತು ಅಂದರೆ ಅದು ವಿಭಕ್ತ ಕುಟುಂಬನಯ್ಯ ಅಂತ ಹೇಳ್ತೇವೆ. ಬೇರೆ ಆದರೂ ಅಂತ ಯಾವತ್ತೂ ಬೇರಾಗದೆ ಒಟ್ಟಿಗಿರೋವಂಥದ್ದು ಇದೆಯಲ್ಲ, ಇದು ಭಕ್ತಿ. ಅಪ್ಪ ಬಸವಣ್ಣ ಯೋಚನೆ ಮಾಡ್ದ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ವಿಚಾರಿಸಿದರೆ ಏನು ಹುರುಳಿಲ್ಲವಯ್ಯ. ಮತ್ತೇನು ಮಾಡಬೇಕು? ನಮ್ಮಲ್ಲಿರೋ ಕೊರತೆ ತುಂಬಿಕೊಳ್ಬೇಕಲ್ಲ,
ಕೊರತೆ ಗೊತ್ತಾದ ಮೇಲೆ ಯಾರು ಸುಮ್ಮನಿರಲ್ಲ, ಅದಕ್ಕೇನಾದ್ರೂ ಒಂದು ಮಾರ್ಗ ಹುಡುಕೊಳ್ಬೇಕು. ಅದಕ್ಕೇನು ಮಾಡ್ದ, ಎಲ್ಲಿ ಈ ಭಕ್ತಿ ಇದೆಯೋ ಅಲ್ಲಿ ಹೋಗಿ ಅವರ ಹತ್ರ ಭಿಕ್ಷೆ ಬೇಡೋಣ ಅಂತ ಬಸವಣ್ಣ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ದ. ಯಾರ್ಯಾರ ಹತ್ರ ಭಿಕ್ಷೆ ಬೇಡದ ಬಸವಣ್ಣ, ಅವರೇ ವಚನದಲ್ಲಿ ಹೇಳ್ತಾರೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೀಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲು ಸಂಗಮ ದೇವ. ದಾಸಯ್ಯ, ಜೇಡರ ದಾಸಯ್ಯನ ಕಥೆ ಅದ್ಭುತ. ಆತನ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದಂಥ ಸುಂದರವಾದಂಥ ಒಂದು ವಸ್ತ್ರವನ್ನು ನೇದು ನೇಕಾರಿಕೆಯಲ್ಲಿ ನನ್ನ ಬಿಟ್ಟಿರಿಲ್ಲ ಅನ್ನಿಸ್ಕೊಳ್ಬೇಕು ಅಂತ. ಅದ್ಭುತವಾದಂಥ ವಸ್ತ್ರ ನೇಯ್ತಾ ಇದ್ದ. ತನ್ನ ಮಾಮೂಲು ಜೀವನೋಪಾಯದ ಕಾಯಕ ಬಿಟ್ಟು ಬಾಕಿ ಸಮಯವನ್ನೆಲ್ಲ ಅದಕ್ಕೆ ಮೀಸಲಾಗಿಟ್ಟಿದ್ದ. ಅದನ್ನೆಲ್ಲ ಮೀಸಲಾಗಿಟ್ಟಂಥ ರೀತಿಯಲ್ಲಿ ಒಂದು ವಸ್ತ್ರ ತಯಾರು ಮಾಡಿದ. ಈ ವಸ್ತ್ರದ ಯೋಗ್ಯತೆ ಮತ್ತು ಅದರ ಪಾವಿತ್ರ್ಯತೆ ಮತ್ತು ಅದರ ವೈಭವವನ್ನು ತೋರಿಸ್ಬೇಕಾದ್ರೆ ಏನು ಮಾಡಬೇಕು, ಅದನ್ನು ತೆಗೆದುಕೊಂಡು ರಾಜಸ್ಥಾನದಲ್ಲಿ ಸಾವಿರ ಜನಗಳ ಮುಂದೆ, ನೋಡಿ ನಾನು ನೇದ ವಸ್ತ್ರ, ಇದಕ್ಕೇನು ಹೇಳ್ತೀರಿ ಅಂತ ಕೇಳಬೇಕು ಅಂತ ಹೇಳಿ ಆ ವಸ್ತ್ರ ತೆಗೆದುಕೊಂಡು ತನ್ನ ನೆಲೆಯಿಂದ ಹೋಗ್ತಾ ಇದ್ದಾನೆ ರಾಜರ ಕಡೆಗೆ. ದಾರಿಯಲ್ಲಿ, ಇದೇ ಚಳಿಗಾಲ, ದಾರಿಯಲ್ಲಿ ಹೋಗ್ತಾ ಒಂದು ಮರದ ಕೆಳಗೆ ಒಬ್ಬ ವ್ಯಕ್ತಿ ಗಡಗಡಗಡ ನಡುಕ್ತಾ ಕೂತಿದ್ದ. ಅವನು ಮೈ ಮೇಲೆ ಬಟ್ಟೆ ಇರಲಿಲ್ಲ. ಅದನ್ನು ನೋಡ್ದ ಈತ, ಅಯ್ಯೋ ಪಾಪ, ಈತ ವಯಸ್ಸಾದವನು ನರಳ್ತಾ ಇದ್ದಾನೆ, ಇವನು ಮೈ ಮೇಲೆ ಬಟ್ಟೆ ಇಲ್ಲ. ಅತ್ತ ಇತ್ತ ನೋಡ್ದ, ತನ್ನ ಜೊತೆಯಲ್ಲಿ ಯಾವ ಬಟ್ಟೆನೂ ತಂದಿಲ್ಲ, ಈ ಅಮೂಲ್ಯವಾದಂಥ ವಸ್ತ್ರ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅವನ ಹತ್ರ. ಅದನ್ನೇನು ಮಾಡ್ದ, ಅಯ್ಯೋ ಇವನಿಗಿಂತ ಬೇಕಾ ನನಗೆ, ಆ ಹೊಗಳಿಕೆ ಕಟ್ಟಿಕೊಂಡು ಏನಾಗಬೇಕು, ನನ್ನ ಜೀವಮಾನದ ಸಾಧನೆಯ ವಸ್ತ್ರವನ್ನು ಇವನಿಗೆ ಕೊಟ್ಟುಬಿಡ್ತೇನೆ ಅಂತ ಹೇಳಿ ಅವನಿಗೆ ಒದಿಸ್ದ. ವಸ್ತ್ರ ಒದ್ದ ತಕ್ಷಣ ಆ ಒದಿಸ್ಕೊಂಡಂಥ, ಅದನ್ನು ಮೈ ಮೇಲೆ ಹಾಕ್ಕೊಂಡಂಥ ಮುದುಕ ಸುಮ್ಮನಿದ್ನ. ಅವನು ಎತ್ತ ವಸ್ತ್ರ ನೋಡ್ದ, ಅದನ್ನು ಹಿಡಿದು ಹರಿದಾಕ್ದ. ಹರಿದೇನು ಮಾಡ್ದ, ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿತ್ತು, ಅದನ್ನು ಕಿತ್ತು ಅದಕ್ಕೊಂದು ಬಟ್ಟೆ ಕಟ್ಟಿದ. ಇನ್ನೆಲ್ಲೋ ಗಾಯ ಆಗಿತ್ತು, ಅದಕ್ಕೊಂದು ಕಟ್ಟಿದ. ಹೀಗೆ ತನ್ನ ಜೀವಮಾನ ಸಾಧನೆಯ ವಸ್ತ್ರ ತುಂಡು ತುಂಡಾಗ್ತಾ ಇದೆ ಅವನ ಕಣ್ಣು ಮುಂದೆ. ಅದನ್ನು ನೋಡ್ತಾ ಇದ್ದಾನೆ, ಆನಂದ ಆಯ್ತು ಅವನಿಗೆ. ಆಹಾ, ನನ್ನ ವಸ್ತ್ರ ಅವನ ಉಪಯೋಗಕ್ಕೆ ಬಂತಲ್ಲ, ಅವನ ಉಪಯೋಗಕ್ಕಿಂತ ಇನ್ಯಾವುದು ದೊಡ್ಡದು, ದೇವರೇ ನನಗೆ ಬಹಳ ಸಂತೋಷ ಆಯಿತು, ಅವನಿಗೆ ಉಪಯೋಗಕ್ಕೆ ಬರುವಂಥ ರೀತಿಯಲ್ಲಿ ಆ ಬಡವನಿಗೆ ವಸ್ತ್ರ ಕೊಡುವಂಥ ಒಂದು ಅವಕಾಶ ಕೊಟ್ಟೆ, ನಾನೇ ಧನ್ಯ ಅಂದ್ಕೊಂಡು ವಾಪಸ್ ಮನೆಗೆ ಹೋದನಂತೆ. ನಾವೇನಾದರೂ ಒಂದೇನಾದರೂ ಒಂದು ಸ್ವಲ್ಪ ಮನೆಯಲ್ಲಿ ಚೆನ್ನಾಗಿರೋದು ಇಟ್ಟರೆ ನಮ್ಮ ಮಕ್ಕಳೇನಾದರೂ ಅದನ್ನು ಮುಟ್ಲಿಕ್ಕೆ ಬಂದರೆ ಏ ಮುಟ್ಬೇಡ ಅದು ಕೆಟ್ಟೋಗುತ್ತೆ ಅಂತ ಹೇಳೋವಂಥ ಕಾಲ ಇದು. ಆ ಮಾಡುವ ವಸ್ತುದಲ್ಲಿ ನಾವೇ ಕೂತ್ಕೊಂಡಿರುವಂಥ ನೆಲೆ ಅದು, ಮಾಡುವ ಮಾಟದಲ್ಲಿ ತಾನಿಲ್ಲದೇ ಇರುವಂಥ ನೆಲೆಯನ್ನು ಅಲ್ಲಿ ಕಲ್ತರು. ಅದೇ ರೀತಿಯಲ್ಲಿ ಚೆನ್ನಯ್ಯನ ಮನೆಯಲ್ಲಿ, ಹೀಗೆ ಸಕಲ ಶರಣರಿಂದ ಸಂಗ್ರಹ ಮಾಡಿದಂಥ ಭಕ್ತಿ ಭಿಕ್ಷ ಸಂಪೂರ್ಣವಾಗಿ ತನ್ನ ಪಾತ್ರೆಯಲ್ಲಿ ಸಂಗ್ರಹ ಮಾಡಿದ. ತನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ನೋಡಿ, ಇದು ಬಸವಣ್ಣನ ಮೂಲ ದ್ರವ್ಯ. ಆ ಸಂಗ್ರಹವಾದಂಥ ನೆಲೆಯನ್ನು ಆ ಪಾತ್ರೆ ಇದೆಯಲ್ಲ, ಎನ್ನ ಪಾತ್ರೆ ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೀಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ, ಆ ಪಾತ್ರೆಗೊಂದು ಹೆಸರಿಟ್ಟರು ಎಲ್ಲ ಸೇರಿ. ಆ ಪಾತ್ರೆ ಯಾವುದು ಅಂದರೆ ಅನುಭವ ಮಂಟಪ. ಅನುಭವ ಮಂಟಪ ಅಂತ ಅನ್ನುವಂಥ ಪಾತ್ರೆಯಲ್ಲಿ ಸಕಲ ಪುರಾತನರ ಅರಿವು ಆಚಾರಗಳ ಸಂಗಮ ಅಲ್ಲಿ ಹನಿ ಹನಿಯಾಗಿ ಸೇರ್ತು. ಇದನ್ನೇ ಪ್ರಭುದೇವರು ಹೇಳಿದ್ರು, ಕಲ್ಯಾಣವೆಂಬ ಪಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಅಂತ. ಒಂದೊಂದು ಎಳ್ಳಿನಲ್ಲೂ ತೈಲ ಇರುತ್ತೆ, ತನ್ನೊಳಗಿರುವ ಆ ತೈಲವನ್ನು ಬಿಟ್ಟುಕೊಟ್ಟಾಗ ತೈಲ, ಪ್ರತಿಯೊಂದು ಎಳ್ಳು ತನ್ನೊಳಗಿರುವ ತೈಲವನ್ನು
ಅರಿವು ಆಚಾರವನ್ನು ಹೊರಗೆ ಬಿಟ್ಟುಕೊಟ್ಟಿದ್ದು ಒಂದೊಂದು ಎಳ್ಳು ಶರಣರು ಇವೆಲ್ಲ ಒಟ್ಟು ಸೇರಿದಂಥ ನೆಲೆಯಲ್ಲಿ ಅದು ಭಕ್ತಿರಸವೆಂಬ ತೈಲ ಅಲ್ಲಿ ಶರಣರ ನೆಲೆ ಸೃಷ್ಟಿಯಾಯಿತು. ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಸೇರಿದಂಥ ಎಲ್ಲ ಶರಣರು ಅವರು ಹೇಳಿದ್ರು, ಆಹಾ ಎಂಥ ಅದ್ಭುತವಾದ ಕೆಲಸ ಮಾಡಿದೆ ಬಸವಣ್ಣ, ನೀನೇ ನಮಗೆ ಮಾರ್ಗದರ್ಶಕ ಅಂತ. ಬಸವಣ್ಣ ಹೇಳಿದ್ರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹಾಗಾದರೆ ಬಸವಣ್ಣ ಹೇಳ್ದ, ನಾನೇ ಚಿಕ್ಕವನು. ಯಾಕೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿರುವಂಥ ಈ ಜೇನಿದೆಯಲ್ಲ, ಇದು ಒಂದೊಂದು ಹೂವಿನ ರಸ. ಜೇನು ಏನು ಮಾಡ್ತದೆ, ಜೇನು ಹುಳ ಪ್ರತಿಯೊಂದು ಹೂವಿನ ಮೇಲೆ ಹೋಗ್ತದೆ, ಪ್ರತಿಯೊಂದು ಹೂವಿನ ಮಕರಂದವನ್ನು ಸಂಗ್ರಹ ಮಾಡ್ತದೆ, ಅದನ್ನೆಲ್ಲ ತಂದು ತನ್ನ ಗೂಡಿನಲ್ಲಿ ಅದನ್ನು ಸಂಗ್ರಹ ಮಾಡ್ತದೆ. ಆ ಜೇನು ಹುಟ್ಟು, ಜೇನುತುಪ್ಪವನ್ನು ತುಂಬಿಕೊಂಡಂಥ ಜೇನು ಹುಟ್ಟು ಅನುಭವ ಮಂಟಪ. ಅದರಲ್ಲಿರ್ತಕ್ಕಂಥ ಒಂದೊಂದು ಹನಿ ಜೇನು ಸಾವಿರ ಪುಷ್ಪಗಳಿಂದ ಸಂಗ್ರಹಿಸಿದಂಥದ್ದು. ಬಸವಣ್ಣ ಹೇಳ್ತಾನೆ, ಇದು ಎಲ್ಲ ಹೂಗಳ ರಸ, ಎಲ್ಲ ಭಕ್ತರ ಅನುಭವ. ಎಲ್ಲ ಭಕ್ತರು ಹೇಳ್ತಾರೆ, ಇದನ್ನು ಸಂಗ್ರಹ ಮಾಡಿದವನು ನೀನು. ಹೇಗೆ ಹೂವಿನ ರಸ ಆದರೂ ಸಹ ಸಂಗ್ರಹ ಮಾಡಿದಂತಹ ಜೇನಿಗೆ ಅದರ ಗೌರವ ಕೊಟ್ಟು ಜೇನುತುಪ್ಪ ಅಂತ ನಾವು ಕರಿತೇವಲ್ವಾ. ಜೇನುತುಪ್ಪ ಯಾರದು? ಜೇನು. ನಮ್ಮ ಪಂಡಿತರು ಹೇಳ್ತಾರೆ, ಅದೇನ್ರಿ ಮಾಡ್ತು, ಅದೊಂದು ಹುಳ ಎಲ್ಲ ಹೂಗಳಲ್ಲಿದ್ದಂಥ ರಸವನ್ನು ತಂತು, ಅದಕ್ಕೆ ಮೊದಲೇ ಅಲ್ಲಿತ್ತು, ಆದ್ದರಿಂದ ಇದಕ್ಕೆ ನಾವು ಬೆಲೆ ಕೊಡಬೇಕಾದಿಲ್ಲ ಅಂತ ಭಾಷಣ ಮಾಡ್ತಾರೆ. ಭಾಳ ಜನ ಭಾಷಣ ಮಾಡ್ತಾರೆ. ಆದರೆ ವಾಸ್ತವತೆ ಏನು? ಎಲ್ಲ ಶರಣರು ಸೇರಿ ಅನುಭವ ಮಂಟಪದಲ್ಲಿ, ಎಲ್ಲ ಶರಣರು ಸೇರಿ ಅನುಭವ ಮಂಟಪದಲ್ಲಿ ಅಪ್ಪ ಬಸವಣ್ಣ ಹೇಳ್ದ, ಎನಗಿಂತ ಕಿರಿಯರಿಲ್ಲ ಅಂತ. ಆದರೆ ಎಲ್ಲ ಅನುಭಾವಿ ಶರಣರು ಸೇರಿ ಹೇಳಿದ್ರು, ಭಾಳ ವಿಶೇಷವಾದ ಮಾತು ಹೇಳಿದ್ರು. ಎಲ್ಲ ಶರಣರ ಒಟ್ಟು ಅಭಿಪ್ರಾಯ ಪ್ರಭುದೇವರ ವಚನವಾಗಿ ಹೊರಹೊಮ್ಮಿತು. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ನೋಡಿ, ಇದು ಅನುಭವ ಮಂಟಪದ ತೀರ್ಮಾನ. ಶ್ರೀ ಗುರು ಬಸವಲಿಂಗಾಯ ನಮಃ.